ಸಿದ್ದರಾಮಯ್ಯನವರು ಮೊದಲಿನಂಗಿಲ್ಲ, ಅವರಿಗೆ ಅಧಿಕಾರ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ, ಎರಡು ಡಿವೈಡ್ ಆಗಿದೆ. ಇಲ್ಲಿ ಸಿದ್ದರಾಮಯ್ಯ ಮಾತಾಡಷ್ಟು ದೊಡ್ಡವರು ಉಮೇಶ್ ಜಾಧವ್ ಅವರು ಇಲ್ಲ. ನಂಬರ್ ಒನ್. ನಂಬರ್ ಟು, ಬಣ್ಣ ಬದಲಾಯಿಸೋದ್ ಬಗ್ಗೆ ಅವ್ರು ಮಾತಾಡಬಾರ್ದು. ಉಮೇಶ್ ಜಾಧವ್ ಅವರೇ, ತಾವು ಯಾವ ರೀತಿ ಬಣ್ಣವನ್ನ ಬದಲಾಯಿಸಿದ್ದೀರಾ ಕಾಂಗ್ರೆಸ್ ನವರು ಬಹಳ ಚೆನ್ನಾಗಿ ಗೊತ್ತಿದೆ, ಈಗ ಬಿಜೆಪಿ ಅವರಿಗೆ ಗೊತ್ತಾಗ್ತಾ ಇದೆ. ಹೌದು, ನಾನು ಕಾಂಗ್ರೆಸ್ ಬಿಡೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ, ಈಗಲೂ ಹೇಳ್ತೀನಿ ಅಂತಿದ್ದಾರೆ. ಮಾತಾಡ್ತೀನಿ, ಏನಿದೆ ಬದಲಾವಣೆ ಮಾಡಕ್ ಪ್ರಯತ್ನ ಮಾಡಿಲ್ವಾ ನಾವು? ಇವ್ರ ಅವಧಿನಲ್ಲಿ ಏನಾಗಿದೆ ತೋರಿಸ್ಲಿ. ನಾನ್ ಸಮಾಜ ಕಲ್ಯಾಣ ಸಚಿವನಿದ್ದಾಗ ಚಿಂಚೋಳಿಗೆ ಏನಿಲ್ಲ ಅಂದ್ರೆ 25-35 ಕೋಟಿ ಕೊಟ್ಟಿದೆ, ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ಲಿಲ್ಲ ಇವ್ರಿಗೆ. ನನ್ನ ಹತ್ರ ಬಂದು ನನಗೆ ಹೇಳ್ತಾರೆ ಇದು ಮಾಡ್ಲಿ. ಪ್ರಿಯಾಂಕ್ ಖರ್ಗೆ ದರ್ಪದ ಮಾತುಗಳನ್ನ ಬಹಳ ಮಾತಾಡ್ತಾರೆ. ಮಾಡ್ಲಿ, ಸಂವಿಧಾನದ ಮಾತಾಡೋದಕ್ಕೆ ದರ್ಪದ ಮಾತಾಡ್ತಾ ಇವ್ರು ಅನ್ಕೋತಾರೆ. ನಾನೇನ್ ಮಾಡ್ಲಿ, ಅವರು ಶಿಷ್ಯಂದ್ರು ಕಾನೂನು ಮುರಿತಾರೆ, ಸಂವಿಧಾನ ಮುರಿತಾರೆ, 45 ಕೇಸ್ಗಳು ಹಾಕಿಸ್ಕೊತಾರೆ, ಅಂತವ್ರ ಬಗ್ಗೆ ಹೋಗಿ ವಕಾಲತ್ ಮಾಡ್ತಾರೆ, ಅಂತವ್ರಿಗೆ ಸಮರ್ಥನೆ ಮಾಡ್ಕೋತಾರೆ. ಅದು ಅದ್ರ ಬಗ್ಗೆ ಅನುಕಂಪ ತೋರಿಸ್ಬೇಕಾ ಇವರಿಗೆ. ಪ್ರಾಜೆಕ್ಟ್ಗಳು ಕಳ್ಕೊಂಡಿದೀವಿ ನಾವು ಸ್ವಾಮಿ, ಕಲಬುರಗಿನಲ್ಲಿ ಯಾವ್ಯಾವ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಕಳ್ಕೊಂಡಿದೀವಿ ಲೆಕ್ಕ ತರಲಿ. ಎಷ್ಟು ಸೆಂಟ್ರಲ್ ರೋಡ್ ಇಂದ ಫಂಡ್ ಬಂದಿದೆ, ನಾಚಿಕೆ ಆಗ್ಬೇಕು. 3.5 ವರ್ಷ ಆಯ್ತು, ಒಂದು ರೋಡ್ ಅನ್ನ ಮುಗಿಸ ಯೋಗ್ಯತೆ ಇಲ್ಲ ಇವರಿಗೆ. ಇವರು ಮಾತಾಡ್ತಾ ಇದ್ರ ಕಾಂಗ್ರೆಸ್ ಬಗ್ಗೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ, ನಮ್ಮ ಬಗ್ಗೆ. ನೀವು ಮಾತಾಡುವಾಗ ಕಲಿಯಿರಿ, ನಾನೇ ಕಲಿಬೇಕು. ಐ ಆಮ್ ನಾಟ್ ಮಿಸ್ಟರ್ ಖರ್ಗೆ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾರು ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ, ಯಾರು ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾರೆ, ಅವ್ರಿಗೆ ಒಳಗೆ ಹಾಕ್ಲಿಲ್ಲ ಅಂದ್ರೆ ಏನು ನಾವು ಮೆರವಣಿಗೆ ಮಾಡ್ಬೇಕಾ? ಅಲ್ಲ, ಅಲ್ಲಿ ಮಾಡ್ತಾರೆ ಬಿಜೆಪಿ ನಲ್ಲಿ. ಯಾರು ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ, ಕಾನೂನಿಗೆ ಗೌರವ ತೋರಿಸ್ತಾರೆ, ಅಲ್ಲಿ ಮೆರವಣಿಗೆನಲ್ಲಿ ತಂದು ಟಿಕೆಟ್ ಕೊಟ್ಟು MLA ಮಾಡ್ಬೇಕು ಅಂತ ಹೋಗ್ತಾರೆ. ಕಾಂಗ್ರೆಸ್ ಪದ್ಧತಿ ಅದು ಅಲ್ಲ. ಕಾಂಗ್ರೆಸ್ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.